जय जिनेंद्र सौहार्दला 58 लाखांवर नफा। शमनेवाडी येथील जय जिनेंद्र क्रेडिट सौहार्द सहकारी संस्थेची 31वी वार्षिक सर्वसाधारण सभा पार पडली। संस्थेच्या सभागृहातील सभेच्या अध्यक्षस्थानी बाबासाहेब खोत हे होते। नेज जिल्हा पंचायत सदस्य सुदर्शन खोत व मान्यवरांच्या हस्ते प्रतिमा पूजन व दीप प्रज्वलन करण्यात आले। आरबी खोत यांनी प्रास्ताविक केले। अहवाल वाचनात खोत म्हणाले, 1133 सभासद, भाग भांडवल 46,93,750, ठेवी 21,87,42,641, निधी 5,45,45,984, तर गुंतवणूक 11,50,00,000, कर्ज वितरण 9,04,92,758, 58,11,489 रुपये निव्वळ नफा झाला आहे। 15% लाभांश देणार असल्याचे सांगितले। 91,90,980 रुपये ದೇವಗಳು ಎಲ್ಲ ಥರದ ದೇವಗಳು 91,87,642.04 ರೂಪಾಯಿ ಇತರ ಕೊಡ್ತಕವುಗಳು 1,73,42,361.50 ರೂಪಾಯಿ ನಿವ್ವಳ ಲಾಭ 58,11,480 ರೂಪಾಯಿ ಒಟ್ಟು 30,31,36,126 ರೂಪಾಯಿ ವ್ಯವಸ್ಥಾಪಕ महावीर उदगावे यांनी अहवाल वाचन केले। 1,87,000 गुंतवणूक मांडले, इदरली बीडीसीसी बँक शेअर 25,000 मत इंडियन फार्मास फर्टिलायझर कोऑपरेटिव न्यू दिल्ली 10,05,000 हागू जवाहर सहकारी साखर कारखाने उपरी 10,000 शेअर मत ಇನ್ನೂರು ರೂಪಾಯಿಗಳು 11,42,64,787 ಇನ್ನಿತರ ಸಕ್ಕರೆ ಕಾರ್ಖಾನೆ ವಿವಿಧ ಸಂಘ ಸಂಸ್ಥೆಗಳಿಂದ ಹಾಗೂ ಬ್ಯಾಂಕ್ನಲ್ಲಿ ಗುಂಪು ಮಾಡಲಾಗಿದೆ। ಸಾಲಗಳು ಸಹಕಾರಿ ಸಮಿತಿಗೆ ಸದಸ್ಯ ಸಾಲ, ಮಾಧ್ಯಮಿಕ ಸಾಲ, ಬಂಗಾರ ವತ್ತಿ ಸಾಲ, ವಾಹನ ಖರೀದಿಗಾಗಿ ನೀರವ ಯೋಜನೆಗೆ ಕೈಗಾರಿಕೆ ಉದ್ಯಮ ಹಾಗೂ ಕಟ್ಟಡ ನಿರ್ವಹಣೆ ಇತ್ಯಾದಿಗಳಿಗೆ ಸಾಲ ಒದಗಿಸಲಾಗಿದೆ। ದಿನಾಂಕ 31/3/2021 ಒಟ್ಟು ಸಾಲ 9,04,92,752 ಕೂತು ಮಾಡಿದ್ದು ಸುಸ್ತಿ ಸಾಲದ ಪ್ರಮಾಣ ಶೇಕಡಾ 9% ಇದ್ದು ಇದು ಸಹಕಾರಿ ಸರ್ವಾಂಗೀಣ ಅಭಿವೃದ್ಧಿ ತೊಂದರೆಯನ್ನುಂಟು ಮಾಡುತ್ತಿದ್ದು ಇದರಿಂದ ಆರ್ಬಿ ಸಂಕಪಾಳ್ ಯಾಂಚಾ ಸತ್ಕಾರ ಕರ್ಣ್ಯಾತ್ ಆಲಾ। ಯಾವೇಳಿ ಸಂಸ್ಥೆಚೆ ಸಂಸ್ಥಾಪಕ ಸಂಚಾಲಕ ಎಸ್ಟಿ ಖೋತ್, ಉಪಾಧ್ಯಕ್ಷ ಬಾಳಾಸಾಹೇಬ್ ಖೋತ್, ಪಾಶುನಾಥ चे संस्थापक अध्यक्ष विजय कुमार खोत, संचालक उदय तपकिरे, अप्पासाहेब गाडवे, धनपाल धनापगोळ, शकुंतला खोत, देवकी शिरगुपे, अप्पासाहेब गाडवे, चंद्रकांत मुन्नोळे, कुमार बोने यांच्यासह माजी ग्रामपंचायत अध्यक्ष शीतल पट्टणकुडे, डॉ बीबी भोजकर, सीएम उगारे, सुनील नारे, बाहुबली शिरगुपे आदींसह नागरिक मान्यवर सभासद उपस्थित होते। ಈ ಸಂಸ್ಥೆ ಶಮನಿವಾಡಿ ಮೆಡಿಕಲ್ ನೇಸ್ ಈ ಒಂದು ಪರಿಸರದಲ್ಲಿ ತನ್ನದೇ ಆದಂತ ಒಂದು ಛಾಪವನ್ನು ಮೂಡಿಸಿ ಸಂಘದ ಸದಸ್ಯರಿಗೆ ಹಾಗೂ ಇನ್ನಿತರರಿಗೆ ವಿವಿಧ ರೀತಿಯ ಒಂದು ಸಹಾಯ ಸಹಕಾರವನ್ನು ನೀಡ್ತಾ ಬಂದಿದೆ। ತಮ್ಮ ಕೈಯಲ್ಲಿ ಈ ವಾರ್ಷಿಕ ಒಂದು ವರದಿ ಇದೆ। ಈ ವರದಿಯನ್ನು ನೋಡಿದ ಕೂಡಲೇ ನಮಗೆಲ್ಲರಿಗೆ ಒಂದು ಅನುಭವ ಆಗ್ತದೆ ಈ ಸಂಸ್ಥೆ ಎಷ್ಟೊಂದು ರೀತಿಯಲ್ಲಿ ಹೆಮ್ಮರವಾಗಿ ಬೆಳೆದು ನಿಂತಿದೆ ಅಂತ। ಒಂದು ಸಂಸ್ಥೆ ಅನ್ನುವಂತಹ ರಥ ಸುವ್ಯವಸ್ಥಿತವಾಗಿ ಮುಂದೆ ಸಾಗಬೇಕಾದರೆ ಅದಕ್ಕೆ ಎರಡು ವ್ಯವಸ್ಥಿತವಾದಂತಹ ಒಂದು ಗಾಲಿಗಳು ಬೇಕಾಗುತ್ತವೆ ಹಾಗೂ ಆ ರಥವನ್ನು ನಡೆಸುವಂತಹ ಸಾರಥಿಗಳು ಚೆನ್ನಾಗಿರಬೇಕಾಗುತ್ತೆ।